ಟಿವಿ ಸಮಸ್ತ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಸಾಹಿತ್ಯ, ಸಾಮಾಜಿಕ ಮತ್ತು ಹತ್ತು ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ನಮ್ಮ ನಿಮ್ಮ ನೆಚ್ಚಿನ ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ಸಮಸ್ತ ಚಿಂತನ ಟಿವಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ತಮಗೆಲ್ಲ ಹರ್ಷ ತರಲಿ ಅಂತ ಹಾರೈಸ್ತಾ ನಮ್ಮ ಖ್ಯಾತ ಸಾಹಿತಿ ದೊಡ್ಡಮ್ಮ ಲಲಿತಮ್ಮ ಚಂದ್ರಶೇಖರ್ ಅವರು ಒಂದು ಯುಗಾದಿ ಬಗ್ಗೆ ಕವನವನ್ನು ಕಳಿಸಿದ್ದಾರೆ. ಅದನ್ನು ಈಗ ನಿಮ್ಮೆದುರು ವಾಚನ ಮಾಡ್ತಾ ಇದ್ದೇನೆ. ಯುಗಾದಿಯೇ ಬೇಗ ಬಾ ಓಡೋಡಿ ಬಾ, ಯುಗಾದಿಯೇ ಬೇಗ ಬಾ ಓಡೋಡಿ ಬಾ, ವಿಕಾರಿ ಯುಗಾದಿಯೇ ವಿಕಾರಿ ಯುಗಾದಿಯೇ, ಆಕಾಶದಿಂದ ಹೂವಿನ ತೇರಿನಲ್ಲಿ ರೆಕ್ಕೆ ಕಟ್ಟಿಕೊಂಡು ನಿನ್ನ ಸಂದೇಶವ ಅಕ್ಕರೆಯಿಂದ ಎಲ್ಲರಿಗೆ ಹಂಚು ಬಾ. ಯುಗಾದಿಯೇ ಬೇಗ ಬಾ ಓಡೋಡಿ ಬಾ, ಮರಗಳಲ್ಲಿ ಹೂ ಬಳ್ಳಿಗಳಲ್ಲಿ ಅರಳಿ ನಿಂತಿವೆ ಚಿಗುರು, ಮರಗಳಲ್ಲಿ ಹೂವು ಬಳ್ಳಿಗಳಲ್ಲಿ ಅರಳಿ ನಿಂತಿವೆ ಚಿಗುರು, ಹರುಷದಿಂದ ಸ್ವಾಗತಿಸುತ್ತಿವೆ ನಿನ್ನನು. ಯುಗಾದಿಯೇ ಬೇಗ ಬಾ ಓಡೋಡಿ ಬಾ. ಕಾರುಣ್ಯ ಪ್ರೀತಿ ಮಮತೆ ಪ್ರೇಮವ ಹರಿಸುತ್ತ ಬಾ ಬಾ ಯುಗಾದಿಯೇ. ಕೋಪ ತಾಪಗಳ ಅಸಹನೆ ಈರ್ಷೆಗಳ ಪಾಪ ಕಾರ್ಯಗಳ ಲಂಚ ರುಷುವತ್ತುಗಳ ಅಪರಾಧಗಳ ಮಾಡದ ಜನರ ಹಿಂಸಿಸದ ಅಪ್ರಾಮಾಣಿಕತೆ ಅಸ್ಪೃಶ್ಯತೆಯ ದೂರ ಮಾಡಿ ಎಂಬ ಅಪೂರ್ವ ಸಂದೇಶವ ಸಾರುತ್ತ ಬಾ ಯುಗಾದಿಯೇ ಬಾ ಓಡೋಡಿ ಬಾ. ಮನೆಯ ಮುಂಬಾಗಲಿಗೆ ತಳಿರು ತೋರಣ ಕಟ್ಟಿ ಸಿಂಗರಿಸಿರುವೆ, ರಂಗವಲ್ಲಿ ಹಾಕಿರುವೆ, ಆರತಿ ತಟ್ಟೆ ಹಿಡಿದಿರುವೆ ಬಾ ಯುಗಾದಿಯೇ. ಆರುತಿ ಬೆಳಗಿ ನಿನ್ನ ಸ್ವಾಗತಿಸುವೆ ಬಾ ಬಾ ಯುಗಾದಿಯೇ ಓಡೋಡಿ ಬಾ. ಮನದ ಕೊಳೆಯನ್ನೆಲ್ಲ ತೊಳೆಯಲು ಎಣ್ಣೆ ಸ್ನಾನ ಮಾಡಿರುವೆ, ಹೊಸ ನೂಲಿನ ವಸ್ತ್ರವ ಧರಿಸಿರುವೆ ನಾನು, ಬೇವು ಬೆಲ್ಲವ ಧರಿಸಿ ಪರಮಾತ್ಮನಿಗೆ ಅರ್ಪಿಸಿರುವೆ. ಹರಿಹರೇಶ್ವರನೇ ನನಗೆ ಆಯುಷ್ಯ ಆರೋಗ್ಯ ಕೊಡು ಎಂದು ಬೇಡಿರುವೆ, ಪರಮಾನ್ನ ಪಾಯಸ ಹೋಳಿಗೆ ಮಾಡಿರುವೆ ಹರ್ಷದಿಂದ ಬಾರಪ್ಪ ಯುಗಾದಿ ರಾಗ ನಿನಗೆ ಅರ್ಪಿಸುವೆ ಬೇವು ಬೆಲ್ಲ ಹೋಳಿಗೆಯ ಬಾ ಬಾ ಯುಗಾದಿಯೇ ಬೇಗ ಬಾ ಓಡೋಡಿ ಬಾ. ಇದನ್ನು ಬರೆದು ಕಳಿಸಿರ್ತಕ್ಕಂಥವರು ದೊಡ್ಡಮ್ಮ ಲಲಿತಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಈಗ ನನ್ನ ಸ್ವರಚಿತ ಕವನ ಮತ್ತೆ ಬಂದೆಯ ಯುಗಾದಿ. ಮರಳಿ ಮತ್ತೆ ಬಂದೆಯ ಯುಗಾದಿ, ಶ್ರೀ ವಿಕಾರಿ ನಾಮ ಸಂವತ್ಸರದಿ, ಸ್ವಾಗತಿಸಲು ನಿನಗೆ ತಳಿರು ತೋರಣಗಳಿಲ್ಲ, ಪರಿಸರ ನಾಶದಿಂದ ನಶಿಸಿದೆ ಎಲ್ಲ. ಬಂದೆಯ ಯುಗಾದಿ ಬಾ ಬಾ, ಏನೆಂದು ಸ್ವಾಗತಿಸಲಿ ನಿನ್ನನ್ನು? ಮುದುಡಿದ ಮನಸ್ಸಿನಲ್ಲಿ ಮರೆತು ಹೋಗಿವೆ ನದಿವು, ಮಳೆಯಿಲ್ಲ ಬೆಳೆಯಿಲ್ಲ, ದುಡಿಯುವ ಕೈಗೆ ಕೆಲಸವಿಲ್ಲ, ಕೈಗಾರಿಕೆಗಳು ನಿಂತು ಕಾರ್ಮಿಕರು ಬೀದಿಪಾಲು, ಬೆಲೆ ನಷ್ಟ ಅನುಭವಿಸಿ ಹಿಡಿದಿರುವರು ರೈತರು ಆತ್ಮಹತ್ಯೆಯ ಸಾಲು, ಏರುತ್ತಿರುವ ದರೆಯ ಬಿಸಿ ನೋಡಲು ಬಂದೆಯ? ಸುನಾಮಿ ಭೂಕಂಪಗಳಿಂದ ಯುದ್ಧ ಅಪಘಾತಗಳಿಂದ ಬೆಲೆ ಏರಿಕೆಗಳಿಂದ ಇನ್ನೆಷ್ಟು ಜನ ಉಳಿದವರೆಂದು ಲೆಕ್ಕ ಹಾಕಲು ಬಂದೆಯ? ಕಡಿದು ಹೋದ ಮಾನವ ಸಂಬಂಧಗಳ ಒಡೆದಿಹ ಕುಟುಂಬಗಳ ಒಂದಾಗಿಸಲು ಬಂದೆಯ?
ಬಾ ಬಾ ಯುಗಾದಿ ಶ್ರೀ ವಿಕಾರಿ ನಾಮ ಸಂವತ್ಸರದಿ. ಮಾಯವಾದ ಮಳೆ ತರಿಸಲು, ಬರಿದಾದ ಕೆರೆ ನದಿಗಳ ತುಂಬಿಸಲು, ರೋಧಿಸುತ್ತಿರುವ ರೈತರ ಸಂತೈಸಲು ಬಂದಯ್ಯ. ನಮ್ಮ ತಪ್ಪನ್ನು ಕ್ಷಮಿಸಲು, ಹೊತ್ತಿ ಉರಿಯುತ್ತಿರುವ ಈ ದರೆ ತಣ್ಣಗಾಗಿಸಲು, ಅಸುರರಾಗಿರುವ ನಮ್ಮನ್ನು ಮತ್ತೆ ಮಾನವರನ್ನಾಗಿಸಲು ಬಂದಯ್ಯ. ಬಾ ಬಾ ಯುಗಾದಿ ಬಾ ಬಾ. ಮಾನವನ ತಪ್ಪಿಗೆ, ನಮ್ಮಯ ಸ್ವಾರ್ಥಕ್ಕೆ ಅಂತ್ಯ ಹಾಡಲು ಬಂದಯ್ಯ. ಪ್ರಕೃತಿ ಮುಂದೆ ಮಾನವ ಅಸಹಾಯಕ, ಏನೇ ಬರಲಿ ಎದುರಿಸಿ ಬಾಳುವ ತವಕ. ಬೇವು ಬೆಲ್ಲ ನವ ಚೈತನ್ಯ ನೀಡಲಿ, ಶಾಂತಿ ಸಾಮರಸ್ಯದ ಬದುಕು ಎಲ್ಲೆಡೆ ಇರಲಿ. ಮರಳಿ ಮತ್ತೆ ಬಂದೆಯ ಯುಗಾದಿ, ಶ್ರೀ ವಿಕಾರಿ ನಾಮ ಸಂವತ್ಸರದಿ. ಬಾ ಬಾ ಯುಗಾದಿ, ಮತ್ತೆ ಬಂದೆಯ ಯುಗಾದಿ. ಧನ್ಯವಾದಗಳು. ಸುಖ ದುಃಖ ಇವೆರಡು ಬಾಳ ಬಂಡಿಯ ಎರಡು ಚಕ್ರಗಳು. ಅರಿತು ಬೆರೆತು ಬಾಳಿದರೆ ಜೀವನ ಸ್ವರ್ಗಕ್ಕೆ ಸಮ ಎಂಬಂತಹ ಸದುದ್ದೇಶದಿಂದ ಈ ವಿಕಾರಿ ನಾಮ ಸಂವತ್ಸರದ ಯುಗಾದಿ ನಮ್ಮ ಮುಂದೆ ಬಂದಿದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಬೇವು ಬೆಲ್ಲದ ಸಮ್ಮಿಶ್ರಣದ ಈ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಿಂತನ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮ್ಮ ಚಿಂತನ ಬಳಗದಿಂದ ಕೋರುವ ಹಾರ್ದಿಕ ಯುಗಾದಿ ಹಬ್ಬದ ಶುಭ ಕೋರಿಕೆಗಳು, ಶುಭ ಹಾರೈಕೆಗಳು. ಆತ್ಮೀಯರೇ, ನಾನು ಆರಂಭದಲ್ಲೇ ಹೇಳಿದ ಹಾಗೆ ಸುಖ ದುಃಖ ಎನ್ನುವಂತಕ್ಕಂಥದ್ದು ಎರಡೂ ಕೂಡ ಈ ಬಾಳ ಬಂಡಿಯ ಎರಡು ಚಕ್ರಗಳು. ಒಂದು ಚಕ್ರಕ್ಕೆ ಏನಾದರೂ ಆದರೆ ಮತ್ತೊಂದು ಚಕ್ರಕ್ಕೆ ಅದು ಅನಿವಾರ್ಯವಾಗಿ ತೊಂದರೆ ಆಗೇ ಆಗ್ತದೆ. ಏಕೆಂದರೆ ರಸ್ತೆಯಲ್ಲಿ ಆ ಗಾಡಿಯು ಅಥವಾ ಆ ಬಂಡಿಯು ಓಡುತ್ತಿರುವಾಗ ಒಂದು ಚಕ್ರಕ್ಕೆ ಏನಾದರೂ ಆದರೆ ಮತ್ತೊಂದು ಚಕ್ರ ಸರಿಯಿದ್ದರೂ ಕೂಡ ಅದು ಅಂಕುಡುಂಕಾಗಿಯೇ ಆ ರಸ್ತೆಯಲ್ಲಿ ಸಾಗಿ ಬರುತ್ತೆ. ಹಾಗಾಗಿ ಜೀವನದ ಏರಿಳಿತಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬರುವಂತಹ ಎಲ್ಲ ಸಂದಿಗ್ಧ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂತಹ ಪ್ರಯತ್ನದಲ್ಲಿ ನಾವೆಲ್ಲರೂ ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಮ್ಮನ್ನೇ ನಾವು ಅವಲೋಕನ ಮಾಡಿಕೊಳ್ಳುವಂತಹ ಸುಸಂದರ್ಭ ನಮ್ಮ ಮುಂದಿದೆ. ಬಹಳಷ್ಟು ಸಲ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಖ ಬಂದಾಗ ಅಕ್ಕಪಕ್ಕದಲ್ಲಿ ನಡೆಯುವಂತಹ ಯಾವುದೇ ವಿಚಾರವನ್ನ ನಾವು ಗಮನಿಸದೆ ಇದ್ದು ಬಿಡ್ತೇವೆ. ಹಾಗೇನೆ ದುಃಖ ಅನ್ನುವಂತಹದ್ದು, ಕೊರತೆ ಅನ್ನುವಂತಕ್ಕಂಥದ್ದು ಬಂದಾಗ ಮತ್ತೆ ನಾವು ನಮ್ಮದೇ ಆದಂತಹ ಭಾವನಾ ಲೋಕಕ್ಕೆ ಹೋಗಿ ನಾವು ಅದನ್ನು ಕೂಡ ಮರೆಯುತ್ತೇವೆ. ಸಮಯವನ್ನು, ವ್ಯಕ್ತಿಗಳನ್ನು ನಾವು ದೂರುತ್ತೇವೆ, ಕೊರತೆಯನ್ನು ಹೇಳ್ತೇವೆ, ಅಪಹಾಸ್ಯ ಮಾಡ್ತೇವೆ, ಮನನೊಂದುಕೊಳ್ತೇವೆ, ಮತ್ತೇನೇನೋ ಏನೇನೋ ಮಾಡಿಕೊಳ್ತೇವೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬರುವಂತಹ ಏರಿಳಿತಗಳಿಗೆ ಕಾರಣ ಅವನೇ ಆಗಿರ್ತಾನೆ. ಅವನಿಗೆ ಸಂಕಟಗಳು ಅಥವಾ ನೋವುಗಳು ಬಂದಾಗ ಅವುಗಳನ್ನು ಸರಿಪಡಿಸಿಕೊಳ್ಳುವಂಥ ಆಯುಧ ಅಥವಾ ಉಪಕರಣ ಅವನಲ್ಲಿಯೇ ಇರುತ್ತೆ. ಹಾಗಾಗಿ ನಾವು ನೋಡ್ತೇವೆ ಈ ಟೂ ವೀಲರ್ ಅಥವಾ ಫೋರ್ ವೀಲರ್ ಕಾರು, ಬೈಕು, ಸ್ಕೂಟರ್ಗಳನ್ನ ತಗೊಂಡಾಗ ಕಂಪನಿಯವರು ಒಂದು ಚಿಕ್ಕದಾದಂತಹ ಒಂದು ಟೂಲ್ಸ್ ಬಾಕ್ಸ್ ಅನ್ನ ಆ ಗಾಡಿಯ ಜೊತೆಗಿಟ್ಟಿರ್ತಾನೆ. ಕಾರಣ ಏನಂತ ಹೇಳಿದ್ರೆ ಆ ಗಾಡಿಯನ್ನ ನೀವು ವಾಹನವನ್ನ ಚಾಲನೆ ಮಾಡ್ತಾ ದೂರದಲ್ಲಿ ಎಲ್ಲಿಯೋ ಹೋದಾಗ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲದಾಗ ಅಥವಾ ಏನಾದರೂ ದುರಸ್ತಿ ಬಂದಾಗ ನಿಮಗೆ ನೀವೇ ನಿಮ್ಮ ಗಾಡಿಯನ್ನ ದುರಸ್ತಿ ಮಾಡಿಕೊಂಡು ನಿಮ್ಮ ಸ್ಥಾನಕ್ಕೆ ಮರಳಬೇಕೆನ್ನುವಂತಹ ಒಂದು ಸದುದ್ದೇಶದಿಂದ. ಹಾಗೇನೆ ನಾವು ನಮ್ಮ ಜೀವನಕ್ಕೆ ಬೇಕಾದಂತಹ ಟೂಲ್ಸ್ ಅಥವಾ ಉಪಕರಣವನ್ನ ರಿಪೇರಿ ಮಾಡುವಂತಹ ಆ ಒಂದು ತಂತ್ರಗಾರಿಕೆಯನ್ನ, ಶಕ್ತಿಯನ್ನ ನಾವು ಪಡ್ಕೊಳ್ಬೇಕು. ಯಾರೊಬ್ಬ ವ್ಯಕ್ತಿಯನ್ನ ದೂರಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ.
ಯಾರೊಬ್ಬ ವ್ಯಕ್ತಿಗೆ ನಾವು ಅಪಹಾಸ್ಯ ಮಾಡಿದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾವೊಬ್ಬ ಸಮಯವನ್ನ ಕಾಲವನ್ನ ನಾವು ದೂರ್ಕೊಳ್ತಾ ಅದಕ್ಕೆ ನಾವು ನಮ್ಮದೇ ಆದಂತಹ ಒಂದು ವಿಶ್ಲೇಷಣೆಯನ್ನು ಕೊಡ್ತಾ ನಾವು ಸರಿ ಇದ್ದೇವೆ ಎನ್ನುವಂತಹ ಒಂದು ಅಹಮ್ಮಲ್ಲಿ ನಾವು ಜೀವಿಸಿದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಎನ್ನುವಂತಹ ಈ ಒಂದು ಹಬ್ಬ ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ. ವಿಶೇಷವಾಗಿ ಈ ವರ್ಷ ವಿಕಾರಿ ನಾಮ ಸಂವತ್ಸರ ಅನ್ನುವಂತಹ ಒಂದು ಉದ್ದೇಶ ಈ ಹಬ್ಬದ ಧ್ಯೇಯವಾಗಿ ಈ ಹಬ್ಬದ ವಿಶೇಷಣವಾಗಿ ಬಂದಿದೆ. ವಿಕಾರ, ವಿಕಾರಿ, ವಿಕಾರ ಮನೋಭಾವ, ನೆಗೆಟಿವ್ ಥಾಟ್ಸ್ ಎಲ್ಲವನ್ನ ನಾವು ಬಿಟ್ಟು ಒಂದು ಒಳ್ಳೆಯ ಭಾವನೆಯಿಂದ ನಾವು ಜೀವಿಸುವುದಾದರೆ ಆ ಭಗವಂತನು ಕೊಟ್ಟಂತಹ ನಮಗೆ ಎಷ್ಟು ಆಯಸ್ಸು ಕೊಟ್ಟಿದ್ದಾನೆ ನಮ್ಗೆ ಗೊತ್ತಿಲ್ಲ. ಅದು 60 ಇರ್ಬೋದು, 70 ಇರ್ಬೋದು, 50 ಇರ್ಬೋದು, ಇನ್ನೂ ಕಡಿಮೆ ಇರ್ಬೋದು, ಎಷ್ಟು ಕೊಟ್ಟರೂ ಪರವಾಗಿಲ್ಲ. ಆದರೆ ಇರುವಷ್ಟು ದಿನ ಪ್ರೀತಿ, ವಿಶ್ವಾಸ, ಅಂತಃಕರಣ, ಮಮಕಾರ ಅರ್ಥ ಮಾಡಿಕೊಳ್ಳುವಂತಹ ಒಂದು ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡು ನಮ್ಮ ಜೀವನದಲ್ಲಿ ಮುಂದೆ ಸಾಗುವುದಾದರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ಹರುಷವ, ಹೊಸ ವರುಷವು ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ನಮ್ಮ ಮುಂದೆ, ನಮ್ಮ ಮನೆಯ ಮುಂದೆ ತಳಿರು ತೋರಣಗಳಿಂದ ನಾವು ಸಿಂಗಾರ ಮಾಡಿದ್ದೇವೆ. ನಮ್ಮ ಮನೆಯ ಮುಂದೆ ಸುಂದರವಾದಂತಹ ರಂಗೋಲಿಯ ಚಿತ್ತಾರವನ್ನು ಬಿಡಿಸಿದ್ದೇವೆ. ಎಲ್ಲೆಡೆ ನೋಡಿದರೆ ವಸಂತದ ಮಾಸದ ಕೋಗಿಲೆ ಇಂಪಾದ ಧ್ವನಿ ಕೇಳಿಸ್ತಾ ಇದೆ. ಹಸಿರೆಲೆ ಚಿಗುರೊಡೆದು ಮರ ಗಿಡಗಳಲ್ಲಿ ನಳನಳಿಸುತ್ತಿದೆ. ಹಾಗೇನೆ ನಮ್ಮ ಜೀವನದಲ್ಲಿ ಕೂಡ ಹೊಸತನ, ಹೊಸ ಬದುಕು, ಹೊಸ ಚೈತನ್ಯ ಎಲ್ಲೋ ಹೊಸತಾಗಿ ಬೆಳಗಲಿ. ದೂರದಲ್ಲಿರುವ, ಹತ್ತಿರದಲ್ಲಿರುವ, ಎಲ್ಲೇ ಇರಲಿ, ಹೇಗೆ ಇರಲಿ, ನಮ್ಮವರೆಲ್ಲರಿಗೂ ಈ ವಿಕಾರಿನಾಮ ಸಂವತ್ಸರ ಯುಗಾದಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಭಗವಂತನು ಎಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಶುಭವನ್ನು ಆರಿಸ್ತಾ ಇದ್ದೇನೆ.